ಚಿತ್ರದಲ್ಲಿ ಇನ್ನೊಂದು ಹೈಲೈಟ್ ಇದೆ. ಏನದು? ಆನೇನ ಸುಮ್ನಿರ, ಯಾಕೆ ನೀನ್ ಕದ್ದಿದ್ದ ದಂತ? ಅಲ್ಲಪ್ಪ, ವೀರಪ್ಪನ್ ಪಿಕ್ಚರ್ ಅಲ್ಲಿ ಆನೆಗಳೇ ಹೈಲೈಟ್ ಅಲ್ವಾ, ಅದಕ್ಕೆ ಕೇಳಿದೆ. ಹಾಗೇನಿಲ್ಲ, ಚಿತ್ರ ವೀರಪ್ಪನ್ ಬಗ್ಗೆ ಎಲ್ಲ ತಿಳ್ಕೊಬೇಕಂದಾಗ, ಕಾಡು ಬಗ್ಗೆ ನೋಡ್ಬೇಕಂದಾಗ, ನಾವು ಚಿತ್ರವನ್ನ ಯಾವ ವ್ಯೂ ಪಾಯಿಂಟ್ ಅಲ್ಲಿ ನೋಡ್ತೀವಿ? ಕಾಡನ್ ವ್ಯೂ ಪಾಯಿಂಟ್ ಅಲ್ಲಿ ನೋಡ್ತೀವಿ. ನನ್ನ ಕರ್ಮ, ಕಾಡು ಮನುಷ್ಯ ನೀನು. ಹಂಗಲ್ಲ, ಕ್ಯಾಮ್ರಾಮನ್ ವ್ಯೂ ಪಾಯಿಂಟ್ ಅಲ್ಲಿ ಚಿತ್ರವನ್ನ ನೋಡ್ತೀವಿ. ಅವ್ರು ಯಾವ ರೀತಿ ಫ್ರೇಮ್ ನ ಕಟ್ಕೊಡ್ತಾರೋ, ನಾವು ಆ ಮುಖೇನ ಆ ಒಂದು ಚಿತ್ರವನ್ನ ಫೀಲ್ ಮಾಡ್ಕೊಂಡು ಹೋಗ್ತೀವಿ. ಸೊ ಎಷ್ಟು ರಾ ಅಪೀಲ್ ಅಲ್ಲಿ ಪಿಕ್ಚರ್ ನ ತಗೊಂಡು ಹೋಗಿದ್ದಾರೆ. ಆ ಫಾರೆಸ್ಟ್, ಆ ಏರಿಯಾ, ಆ ಎಲೆಗಳು, ಆ ದಾರಿ, ಆ ಕಡ್ದಾದಂತಹ ಒಂದು ಪ್ರದೇಶ, ಅವೆಲ್ಲ ತುಂಬಾ ಸೂಪರ್ ಆಗಿ ಛಾಯಾಗ್ರಾಹಕರಾದಂತಹ ರಾಮಿ ಅವರು ಕಟ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅದಕ್ಕೆ ಈಕ್ವಲ್ ಇಂಪಾರ್ಟೆನ್ಸ್ ಹೋಗುತ್ತೆ ಗೊತ್ತಾ, ಚಿತ್ರದ ಮೇನ್ ಟೆಂಪೋ, ಆ ಒಂದು ಪೇಸ್, ಆ ಒಂದು ರಿದಮ್ ನ ಮೇಂಟೈನ್ ಮಾಡಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾನೇ ಇಂಪಾರ್ಟೆಂಟ್ ಪಾರ್ಟ್ ನ ನಿರ್ವಹಿಸುತ್ತೆ. ಸೊ ನಾರ್ಮಲಿ ಇಂಥ ಥ್ರಿಲ್ಲಿಂಗ್ ಎಫೆಕ್ಟ್ ಇರುವಂತಹ ಪಿಕ್ಚರ್ಸ್ಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾತ್ರ ಸಖತ್ ಇಂಪಾರ್ಟೆನ್ಸ್ ನ ವಹಿಸುತ್ತೆ. ಈ ಚಿತ್ರದಲ್ಲಿ ಕ್ಯಾಮ್ರಾಮನ್ ವರ್ಕ್ ಇರ್ಬೋದು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ತುಂಬಾ ಇಂಪಾರ್ಟೆಂಟ್ ಹೈಲೈಟ್ ಆಗಿ ವರ್ಕ್ ಮಾಡಿದೆ. ನಾವೆಲ್ಲರೂ ಚಿತ್ರಾನ ನೋಡ್ತಾ ಇದ್ರೆ ಆ ಸ್ಕ್ವಾಡ್ ಮುಖೇನ ನಾವು ಕೂಡ ಆ ಸ್ಕ್ವಾಡ್ ಅಲ್ಲಿ ಒಬ್ಬರಾಗಿದ್ದೀವಿ ಅನ್ಕೊಂಡು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಸೊ ಚಿತ್ರದಲ್ಲಿ ಹಂಗೆ ಲೀನವಾಗಿ ಹೋಗಿರ್ತೀವಿ. ಹೌದೌದು, ಪಕ್ಕದಲ್ಲಿರೋ ಏಕೆ ಫೋಟೋ ನಟ್ಟಿದ್ರೆ ಎತ್ಕೊಂಡು ಡಬ 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 ಅಂತ ಶೂಟ್ ಮಾಡ್ಬಿಟ್ಟಿದ್ರು. ಎಕ್ಸಾಕ್ಟ್ಲಿ, ನಾನು ನಿನ್ನೇ ಹುಡುಕ್ತಿದ್ದೆ ಅವಾಗ. ಈ ವಾರ ನಾವು ರಿವ್ಯೂ ಮಾಡ್ಕೊಂಡ್ ಬಂದಂತಹ ಚಿತ್ರ ಕಿಲ್ಲಿಂಗ್ ವೀರಪ್ಪನ್. ಕಿಲ್ಲಿಂಗ್ ವೀರಪ್ಪನ್ ನಿಜವಾಗ್ಲೂ ಒಂಥರ ಕಿಲ್ಲರ್ ಥ್ರಿಲ್ಲರ್ ಚಿತ್ರ, ಕಿಲ್ ಬಿಲ್ ಚಿತ್ರ ಅಂದ್ರೂ ಕೂಡ ತಪ್ಪಾಗಲ್ಲ. ಸಖತ್ ಫಾಸ್ಟ್ ಪೇಸ್ಡ್ ಆಗಿರುವಂತಹ ಒಂದು ಥ್ರಿಲ್ಲರ್, ಈ ಒಂದು ಆಕ್ಷನ್ ಎಲ್ಲವೂ ಕೂಡ ಇದೆ ಈ ಒಂದು ಚಿತ್ರದಲ್ಲಿ. ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ನ ಎಲ್ಲಾ ಪಾತ್ರಧಾರಿಗಳಿಂದಲೂ ನಾವು ನಿರೀಕ್ಷಿಸಬಹುದು. ಉತ್ತಮ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಯಾವುದನ್ನು ಮಿಸ್ ಮಾಡ್ಕೋಬಾರ್ದು ಅನ್ನೋದೇ ಆದ್ರೆ ಅದು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಪರ್ಫಾರ್ಮೆನ್ಸ್. ಸಖತ್ತಾಗಿರುವಂತಹ ಒಂದು ಪರ್ಫಾರ್ಮೆನ್ಸ್ ನೀಡಿದರೆ, ಒಳ್ಳೆ ಕ್ಯಾಮ್ರಾ ವರ್ಕ್ ಇದೆ, ಒಳ್ಳೆ ಮ್ಯೂಸಿಕ್ ಇದೆ. ಸೊ ಈ ಅದ್ಭುತ ಚಿತ್ರನ ನೀವು ಯಾರೂ ಮಿಸ್ ಮಾಡ್ಕೋಬೇಡಿ. ಒಂದು ಒಳ್ಳೆ ರೀತಿಯಾದಂತಹ ಸಸ್ಪೆನ್ಸ್ ಈ ಚಿತ್ರದಲ್ಲಿದೆ. ವೀರಪ್ಪನ್ ಹೆಂಗ್ ಸತ್ತ ಅಂತ ತಿಳ್ಕೋಬೇಕು ಅನ್ನೋಂಥ ಕ್ಯೂರಿಯಾಸಿಟಿ ನಿಮಗಿದ್ರೆ ಈ ಚಿತ್ರನ ಮಾತ್ರ ನೀವು ಮಿಸ್ ಮಾಡ್ಕೊಳ್ಳೇಬಾರ್ದು. ನೆಕ್ಸ್ಟ್ ವೀಕ್ ಹೊಸ ಚಿತ್ರದೊಂದಿದೆ, ಇದೇ ದೆವ್ವದ ಜೊತೆ ನಾನು ಮತ್ತೆ ಬರ್ತೀನಿ. ಮತ್ತೆ ಬರ್ತೀಯಾ? ಬಾ ಬಾ, ನಾನು ವೀರಪ್ಪನ ಎತ್ತಾಗ ಮುಂದ್ಬಿಟ್ಟು ನಿನ್ನನ್ನು ಡುಮ್ಮನೆ ಸ್ಫೋಟಿಸ್ತೀನಿ. ನಾ ವೀರಪ್ಪನ ಗುಲಾಯಿ ನೋಡಿತೀನಿ. Yeah.